ವೈಷ್ಣೋದೇವಿ ದೇವಸ್ಥಾನವನ್ನು ಶ್ರೀ ಮಾತಾ ವೈಷ್ಣೋದೇವಿ ದೇವಸ್ಥಾನ ಮತ್ತು ವೈಷ್ಣೋದೇವಿ ಭವನ ಎಂದು ಕರೆಯಲಾಗುತ್ತದೆ. ಇದು ವೈಷ್ಣೋದೇವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ಸರ್ವೋಚ್ಚ ದೇವತೆಯಾದ ದುರ್ಗಾದೇವಿಯ ಪ್ರಮುಖ ರೂಪಗಳಲ್ಲಿ ಒಂದಾಗಿದೆ. 5200 ಅಡಿ ಎತ್ತರದಲ್ಲಿರುವ ಈ ದೇವಾಲಯವು ತ್ರಿಕೂಟ ಬೆಟ್ಟದ ಮೇಲೆ ಕಾತ್ರಾದಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಜಮ್ಮು ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೂ ಪೌರಾಣಿಕ ನಂಬಿಕೆಗಳ ಪ್ರಕಾರ ಜಗತ್ತಿನಲ್ಲಿ ಧರ್ಮವು ಪತನದತ್ತ ಮುಖ ಮಾಡಿತ್ತು ಹಾಗೂ ಅಧರ್ಮವು ಹೆಚ್ಚಳವಾಗಲು ಪ್ರಾರಂಭವಾಯಿತು. ಇದರಿಂದ ಧರ್ಮವನ್ನು ರಕ್ಷಿಸಲು ಆದಿಶಕ್ತಿಯ ಸತ, ರಜ ಮತ್ತು ತಮ ಈ ಮೂರು ರೂಪ ಮಹಾಸರಸ್ವತಿ, ಮಹಾಲಕ್ಷ್ಮಿ ಮತ್ತು ಮಹಾದುರ್ಗರ ಸಾಮೂಹಿಕ ಬಲದಿಂದ ಧರ್ಮವನ್ನು ರಕ್ಷಿಸಲು ಒಂದು ಹುಡುಗಿಯನ್ನು ಸೃಷ್ಟಿಸುತ್ತಾರೆ. ಅದೇ ಹುಡುಗಿಯು ತ್ರೇತಾಯುಗದಲ್ಲಿ ಭಾರತದ ದಕ್ಷಿಣ ಕರಾವಳಿಯ ರಾಮೇಶ್ವರದಲ್ಲಿ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಪಂಡಿತ್ ರತ್ನಾಕರ ಅವರ ಪುತ್ರಿಯಾಗಿ ಜನಿಸುತ್ತಾಳೆ. ಪಂಡಿತ ರತ್ನಾಕರನು ಮಗಳಿಗೆ ತ್ರಿಕೂಟ ಎಂದು ಹೆಸರಿಡುತ್ತಾನೆ. ಆದರೆ ಈಕೆ ವಿಷ್ಣುವಿನ ಭಾಗವೆಂದು ಗುರುತಿಸಿಕೊಂಡಿರುವುದರಿಂದ ವೈಷ್ಣವಿ ಎಂದೇ ಪ್ರಸಿದ್ಧಿಯನ್ನು ಪಡೆದಳು. ಈಕೆಗೆ ಸುಮಾರು 9 ವರ್ಷ ವಯಸ್ಸಿದ್ದಾಗ ವಿಷ್ಣು ಭಗವಾನ್ ಶ್ರೀರಾಮನ ಅವತಾರವನ್ನು ಧರಿಸಿ ಭೂಮಿಗೆ ಬರುತ್ತಾನೆ. ನಂತರ ಈಕೆ ರಾಮನನ್ನು ವಿವಾಹವಾಗಲು ಕಠಿಣ ತಪಸ್ಸಿಗೆ ಕುಳಿತುಕೊಳ್ಳುತ್ತಾಳೆ. ಶ್ರೀರಾಮನು ಸೀತೆ ಕಳೆದು ಹೋದಾಗ ಆಕೆಯನ್ನು ಹುಡುಕಿಕೊಂಡು ಬರುತ್ತಿರುವಾಗ ಕಡಲ ತೀರದಲ್ಲಿ ಒಂದು ಹುಡುಗಿ ಧ್ಯಾನ ಮಾಡುತ್ತಿರುವುದನ್ನು ನೋಡುತ್ತಾನೆ. ಆಗ ಆಕೆ ರಾಮನನ್ನು ನೋಡಿ ತನ್ನನ್ನು ಮದುವೆಯಾಗುವಂತೆ ಬೇಡಿಕೊಳ್ಳುತ್ತಾಳೆ. ಆಗ ಶ್ರೀರಾಮನು ತಾನು ಸೀತೆಯನ್ನು ಹೊರತು ಬೇರ್ಯಾರನ್ನೂ ಕೂಡ ಹೆಂಡತಿಯಾಗಿ ಸ್ವೀಕರಿಸುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ಕಲಿಯುಗದಲ್ಲಿ ನಾನು ಕಲ್ಕಿ ಅವತಾರದಲ್ಲಿ ನಿನ್ನನ್ನು ವಿವಾಹವಾಗುತ್ತೇನೆ, ಅಲ್ಲಿಯವರೆಗೆ ನೀನು ಹಿಮಾಲಯದ ತ್ರಿಕೂಟ ಪರ್ವತದಲ್ಲಿ ಹೋಗಿ ಧ್ಯಾನ ಮಾಡುತ್ತಾ ಭಕ್ತರ ನೋವುಗಳನ್ನು ನಿವಾರಿಸಲು ಹೇಳುತ್ತಾನೆ. ಶ್ರೀರಾಮನು ರಾವಣನ ವಿರುದ್ಧ ಗೆದ್ದಾಗ ಇದೇ ಖುಷಿಯಲ್ಲಿ ವೈಷ್ಣವಿಯು ನವರಾತ್ರಿಯನ್ನು ಆಚರಿಸುತ್ತಾಳೆ. ಇಂದಿನಿಂದ ನವರಾತ್ರಿಯ 9 ದಿನಗಳಲ್ಲಿ ರಾಮಾಯಣವನ್ನು ಪಠಿಸುತ್ತಾರೆ ಹಾಗೂ ವೈಷ್ಣೋದೇವಿಯನ್ನು ಪೂಜಿಸುತ್ತಾರೆ. ಇಂಥ ಪವಿತ್ರ ಸ್ಥಳಕ್ಕೆ ಹೇಗೋಗಿ ಬರೋದು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿಗೆ ಹೋಗಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ. ಇನ್ನ ಹೊಸಬ್ರು ನನ್ನ ಚಾನೆಲ್ನ ನೋಡ್ತೀರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಗುರುವೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಈಗ ರೂಟ್ ಮ್ಯಾಪ್ನ ನೋಡೋಣ. ಬ್ಯಾಂಗ್ಳೂರಿಂದ ವೈಷ್ಣೋದೇವಿ ದೇವಸ್ಥಾನಕ್ಕೆ ಡೈರೆಕ್ಟ್ ಆಗಿ ಟ್ರೈನ್ ಆಗಲಿ ಪ್ಲೇನ್ ಆಗಲಿ ಯಾವುದೂ ಇರಲ್ಲ. ಸೊ ಅದಕ್ಕಾಗಿ ಬ್ಯಾಂಗ್ಳೂರಿಂದ ಡೆಲ್ಲಿ ಹೋಗಿ, ಡೆಲ್ಲಿಯಿಂದ ಕಾಟ್ರಾಗ್ ಹೋಗಿ, ಕಾಟ್ರಾಯಿಂದ ವೈಷ್ಣೋದೇವಿ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ಅಂತ ಅಂದರೆ ಬ್ಯಾಂಗ್ಳೂರಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗಿ, ಜಮ್ಮುವಿಂದ ಕಾಟ್ರಾಗ್ ಹೋಗಿ, ಕಾಟ್ರಾಯಿಂದ ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ನಾನು ಹೋಗ್ತಾರೋ ರೂಟ್ ಬಂದು ಬ್ಯಾಂಗ್ಳೂರಿಂದ ಡೆಲ್ಲಿ ಹೋಗಿ, ಡೆಲ್ಲಿಯಿಂದ ಕಾಟ್ರಾಗ್ ಹೋಗಿ, ಕಾಟ್ರಾಯಿಂದ ದೇವಸ್ಥಾನಕ್ಕೆ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬ್ಯಾಂಗ್ಳೂರಿಂದ ಕಾಟ್ರಾಗೆ 2900 ಕಿಲೋಮೀಟರ್ಗಳಿದೆ, ಡೆಲ್ಲಿಯಿಂದ ಕಾಟ್ರಾಗೆ 650 ಕಿಲೋಮೀಟರ್ಗಳಿದೆ, ಕಾಟ್ರಾಯಿಂದ ವೈಷ್ಣೋದೇವಿ ದೇವಸ್ಥಾನಕ್ಕೆ 18 ಕಿಲೋಮೀಟರ್ಗಳಿದೆ. ಇಲ್ಲಿಗೆ ಪ್ಲೇನಲ್ಲಾದರೂ ಹೋಗ್ಬೋದು ಅಥವಾ ಟ್ರೈನಲ್ಲಾದರೂ ಹೋಗ್ಬೋದು. ನಾನು ಚೂಸ್ ಮಾಡ್ಕೊಂಡಿರೋದು ಟ್ರೈನು. ನಾನಿಲ್ಲಿ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಗುರುವಾರ 8ನೇ ತಾರೀಕು ಹೊರಟು ಬುಧವಾರ 14ನೇ ತಾರೀಕು ವಾಪಸ್ ಬರೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಪ್ಲ್ಯಾನ್ ಮಾಡ್ಕೊಳ್ಬೋದು. ಇಲ್ಲಿ ಟ್ರೈನ್ ಅವೈಲೇಬಿಲಿಟಿ ನೋಡೋದಾದರೆ 3 ಟ್ರೈನ್ ಅವೈಲೇಬಲ್ ಇದೆ. ನಾನು ಇಲ್ಲಿ ಚೂಸ್ ಮಾಡ್ಕೊಂಡಿರೋದು ಕರ್ನಾಟಕ ಎಕ್ಸ್ಪ್ರೆಸ್ಸು. ಇದು 8ನೇ ತಾರೀಕು ರಾತ್ರಿ 7:30 ಬ್ಯಾಂಗ್ಳೂರಿಂದ ಹೊರಟು 10ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನ್ಯೂ ಡೆಲ್ಲಿನ ರೀಚ್ ಆಗುತ್ತೆ. ಸುಮಾರು 38 ಅವರ್ ತೊಗೊಳತ್ತೆ ರೀಚ್ ಆಗೋಕ್ಕೆ. ನಾನಿಲ್ಲಿ ಚೂಸ್ ಮಾಡ್ಕೊಂಡಿರೋ ಕೋಚು 3A ಕೋಚು. ಇದ್ರ ಪ್ರೈಸ್ ಬಂದು 2225 ರೂಪಾಯಿ. ನೀವು ಇದೇ ಕೋಚ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಜರ್ನಿ ಪೀಸ್ಫುಲ್ ಆಗಿ ಇರಬೇಕು ಅಂತ ಅಂದರೆ ಸ್ಲೀಪರ್ ಕೋಚ್ ಅಥವಾ ನಾರ್ಮಲ್ ಕೋಚ್ಗಿಂತ AC ಕೋಚ್ನ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಜರ್ನಿ ಪೀಸ್ಫುಲ್ ಆಗಿದ್ರೆ ಇಡೀ ಟ್ರಿಪ್ಪು ಪೀಸ್ ಆಗಿರುತ್ತೆ. 10ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ನ್ಯೂ ಡೆಲ್ಲಿನ ರೀಚ್ ಆದಮೇಲೆ ಅಲ್ಲೇ ತಿಂಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಡೆಲ್ಲಿಯಿಂದ ಕಾಟ್ರಾ ಕಡೆಗೆ ಹೊರಡಬೇಕಾಗತ್ತೆ. ಡೆಲ್ಲಿಯಿಂದ ಕಾಟ್ರಾಗೆ ಸಾಕಷ್ಟು ಟ್ರೈನ್ ಅವೈಲೇಬಲ್ ಇದೆ. ನಾನಿಲ್ಲಿ ಚೂಸ್ ಮಾಡ್ಕೊಂಡಿರೋದು ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಇದು ನ್ಯೂ ಡೆಲ್ಲಿಯಿಂದ ಮಧ್ಯಾಹ್ನ 3 ಗಂಟೆಗೆ
ಹೊರಟು ಅದೇ ರಾತ್ರಿ 11:00 ಕಾಟ್ರಾ ರೈಲ್ವೆ ಸ್ಟೇಷನ್ ನ ರೀಚ್ ಆಗತ್ತೆ. ಸುಮಾರು 9 hours ತಗೊಳತ್ತೆ ರೀಚ್ ಆಗಕ್ಕೆ. ಇದರ ಟಿಕೆಟ್ ಪ್ರೈಸ್ ಬಂದು 1610 rupees. 10th ಹನ್ನೊಂದುವರೆಗೆ ಕಾಟ್ರಾನ ರೀಚ್ ಆದ್ಮೇಲೆ ನೆಕ್ಸ್ಟ್ ರೂಮ್ ನ ಚೆಕ್ ಇನ್ ಆಗ್ಬೇಕಾಗತ್ತೆ. ರೂಮ್ ಮುಂಚೆನೆ ಅಂದ್ರೆ 2-3 ತಿಂಗಳಿಂದನೆ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಪ್ರೈವೇಟ್ ಆಗಿ ರೂಮ್ಸ್ ಗಳನ್ನ ಬುಕ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದ್ರೆ ದೇವಸ್ಥಾನದ ಕಮಿಟಿಯಿಂದನೇ ಅಕಾಮಿಡೇಷನ್ ನ ಪ್ರೊವೈಡ್ ಮಾಡ್ತಾರೆ. ದೇವಸ್ಥಾನದ ಕಮಿಟಿಯಿಂದನೇ 5 places ಅಲ್ಲಿ ಅಕಾಮಿಡೇಷನ್ ನ ಪ್ರೊವೈಡ್ ಮಾಡ್ತಾರೆ. ನಾನಿಲ್ಲಿ ಚೂಸ್ ಮಾಡ್ಕೊಂಡಿರೋದು ಕಟ್ರಾದಲ್ಲಿ. ನಾನು 10th ರಾತ್ರಿಗೆ ಮತ್ತೆ 11th ರಾತ್ರಿಗೆ ಬುಕ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ತರ ಮಾಡ್ಕೊಳ್ಳೋದು. ಇನ್ನು ಪ್ರೈವೇಟ್ ಆಗಿ ರೂಮ್ಸ್ ನ ಬುಕ್ ಮಾಡ್ಕೋಬೇಕು ಅಂತ ಅಂದ್ರೆ ಅದ್ರ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಎಲ್ಲದರದ್ದು ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಒಬ್ರೆ ಹೋಗ್ತಾ ಇದೀರಾ ಅಂತ ಅಂದ್ರೆ ಪ್ರೈವೇಟ್ ಆಗಿ ರೂಮ್ ನ ಬುಕ್ ಮಾಡ್ಕೋಬೇಕಾಗತ್ತೆ. ದೇವಸ್ಥಾನದ ಕಮಿಟಿಯಿಂದ ಒಬ್ರಿಗೆ ಯಾವುದೇ ತರ ರೂಮ್ ನ ಪ್ರೊವೈಡ್ ಮಾಡಲ್ಲ. ರೂಮ್ ಬುಕಿಂಗ್ಸ್ ಹೇಗೆ ಅಂತ ಹೇಳಿದೀನಿ, ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋಬೇಕಾಗತ್ತೆ. 2-3 ತಿಂಗಳಿಂದನೇ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು. ವೆಬ್ಸೈಟ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. 10th ರೂಮ್ ಚೆಕ್ ಇನ್ ಆದ್ಮೇಲೆ 11th ದೇವ್ರ ದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಯಾತ್ರಾ ರಿಜಿಸ್ಟ್ರೇಷನ್ ಪ್ರೋಸೆಸ್ ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾತ್ರಾ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಬೇಕು ಅಂತ ಅಂದ್ರೆ, ಒಂದು ಆಫ್ಲೈನ್ ಅಲ್ಲೂ ಮಾಡ್ಬೋದು, ಇಲ್ಲ ಅಂದ್ರೆ ಆನ್ಲೈನ್ ಅಲ್ಲೂ ಕೂಡ ಮಾಡಬಹುದು. ನಾನಿಲ್ಲಿ ಆನ್ಲೈನ್ ಅಲ್ಲಿ ಮಾಡಕ್ಕೆ ಲಿಂಕ್ ನ ಡಿಸ್ಪ್ಲೇ ಮಾಡ್ತಾ ಇದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ, ಅದನ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಈ ಲಿಂಕ್ ಅಲ್ಲಿ ನಿಮ್ ಫೋನ್ ನಂಬರ್, ನಿಮ್ ಡೀಟೇಲ್ಸ್ ಎಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಸ್ಲಿಪ್ ಜನರೇಟ್ ಆಗತ್ತೆ. ಇನ್ನೊಂದು, 5 ಕೆಳಗಡೆ ಯಾರ್ಯಾರಿದ್ದಾರೆ ಅವ್ರಿಗೆ ಇದು ಅವಶ್ಯಕತೆ ಇಲ್ಲ. ಸೊ 5 ಮೇಲೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ರಿಜಿಸ್ಟ್ರೇಷನ್ ಸ್ಲಿಪ್ ಜನರೇಟ್ ಆದ್ಮೇಲೆ ಅದನ್ನ ಫೋನ್ ಅಲ್ಲೂ ಕೂಡ ಇಟ್ಕೊಂಡು ತೋರಿಸಬಹುದು, ಇಲ್ಲ ಅಂತಂದ್ರೆ ಹಾರ್ಡ್ ಕಾಪಿ ತಗೊಂಡು ಅದನ್ನು ಕೂಡ ತೋರಿಸಬೇಕಾಗತ್ತೆ. ಸೊ ಇದು ರಿಜಿಸ್ಟ್ರೇಷನ್ ಪ್ರೋಸೆಸ್. ನಾವು ಆನ್ಲೈನ್ ಅಲ್ಲಿ ಏನ್ ರಿಜಿಸ್ಟರ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಸ್ಲಿಪ್ ನ ತಗೊಂಡಿರ್ತೀವಿ, ಆ ರಿಜಿಸ್ಟ್ರೇಷನ್ ಸ್ಲಿಪ್ ಒಂದೇ ಇದ್ರೆ ನಮಗೆ ಎಂಟ್ರಿ ಸಿಗಲ್ಲ. RFID ಆಕ್ಸಿಸ್ ಕಾರ್ಡ್ ಅಂತ ಬರುತ್ತೆ, ನಾವು ಅದನ್ನ ತಗೋಬೇಕಾಗತ್ತೆ. ಆ ಕಾರ್ಡ್ ತಗೊಳಕ್ಕೆ ಈ ರಿಜಿಸ್ಟ್ರೇಷನ್ ಸ್ಲಿಪ್ ನ ತೋರಿಸಿ ಆ ಕಾರ್ಡ್ ನ ಇಸ್ಕೋಬೇಕಾಗತ್ತೆ. ಆ ಕಾರ್ಡ್ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಅಂದ್ರೆ, ಕಾಟ್ರಾದಲ್ಲಿರೋ ಹಳೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್, ಕಾಟ್ರಾ ರೈಲ್ವೆ ಸ್ಟೇಷನ್, ನಿಹಾರಿಕಾ ಕಾಂಪ್ಲೆಕ್ಸ್, ಹಾಗೆ ಕಾಟ್ರಾದಲ್ಲಿರೋ ಹೆಲಿಪ್ಯಾಡ್. 11th ನಾನೇನ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಹೋಗೋಣ ಅಂತ. ನಾನೇನ್ ಸಜೆಸ್ಟ್ ಮಾಡೋದು ಅಂತ ಅಂದ್ರೆ, ನೀವು ಕೂಡ ಹೆಲಿಕಾಪ್ಟರ್ ಅಲ್ಲೇ ಹೋಗಿದ್ ಬನ್ನಿ. ಒಂದ್ಸಲಿ ಹೋಗೋದ್ರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗತ್ತೆ ನಿಮಗೂ ಕೂಡ. ಇನ್ನು ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೆಲಿಪ್ಯಾಡ್ ಕಡೆಗೆ ಆಟೋದಲ್ಲಿ ಹೋಗಿ ರೀಚ್ ಆಗ್ಬೇಕಾಗತ್ತೆ. ನಿಮ್ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹಾಗೆ ರಿಜಿಸ್ಟ್ರೇಷನ್ ಸ್ಲಿಪ್ ಎಲ್ಲ ಇಟ್ಕೊಂಡಿರ್ಬೇಕಾಗತ್ತೆ. ಒನ್ಸ್ ಹೆಲಿಪ್ಯಾಡ್ ನ ರೀಚ್ ಆದ್ಮೇಲೆ ಅಲ್ಲಿ RFID ಕಾರ್ಡ್ ನ ಇಸ್ಕೊಂಡು ವೆರಿಫಿಕೇಶನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಕಟ್ರಾ ಹೆಲಿಪ್ಯಾಡ್ ಇಂದ ಸಂಜೀಚತ್ ಹೆಲಿಪ್ಯಾಡ್ ಗೆ ಕರ್ಕೊಂಡೋಗಿ ಬಿಡ್ತಾರೆ. ಸಂಜೀಚತ್ ಹೆಲಿಪ್ಯಾಡ್ ಎಲ್ಲಿ ಬರುತ್ತೆ ಅಂತ ಅಂದ್ರೆ, ವೈಷ್ಣೋ ದೇವಿ ದೇವಸ್ಥಾನದಿಂದ 1-2 kilometers ದೂರದಲ್ಲೇ ಇದೆ. ಆ ಹೆಲಿಪ್ಯಾಡ್ ಅಲ್ಲಿ ಇಳಿದು ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾಗತ್ತೆ. ಇನ್ನು ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 5-12 ತನಕ ಹಾಗೂ ಸಂಜೆ 4-9 ತನಕ ಓಪನ್ ಆಗಿರುತ್ತೆ. ಇನ್ನು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ರೆ, ಬೆಳಿಗ್ಗೆನೆ RFID ಕಾರ್ಡ್ ನ ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ್ಲಿ, ನಿಹಾರಿಕಾ ಕಾಂಪ್ಲೆಕ್ಸ್ ಅಲ್ಲಿ ಆಗಿ, ಯಾವ್ದು ನಿಮ್ಗೆ ಹತ್ರ ಇರುತ್ತೆ ಅಲ್ಲಿ ನೀವು ಆ ಕಾರ್ಡ್ ನ ತಗೊಂಡು ನೀವು ಟ್ರಕ್ಕಿಂಗ್ ಬೇಗನೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸಂಜೆ 4 ಓಪನ್ ಆಗೋದ್ರಿಂದ ಅಷ್ಟರಲ್ಲಿ ನೀವು ಅಲ್ಲಿ ಹೋಗಿ ರೀಚ್ ಆಗಿದ್ರೆ ತುಂಬಾನೇ ಒಳ್ಳೇದು. ಇನ್ನು ಟ್ರಕ್ಕಿಂಗ್ ಮಾಡೋರಿಗೆ 12 kilometers ಟ್ರಕ್ಕಿಂಗ್ ಇರುತ್ತೆ. ಟ್ರಕ್ಕಿಂಗ್ ರೂಟ್ ಅಲ್ಲಿ ನಿಮ್ಗೆ ಕ್ಲಾಕ್ ರೂಮ್ಸ್ ಇರುತ್ತೆ, ಹೋಟೆಲ್ಸ್ ಇರುತ್ತೆ, ರೆಸ್ಟ್ ರೂಮ್ಸ್ ಇರುತ್ತೆ, ಯಾವುದೇ ತರ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಏನಂದ್ರೆ RFID ಕಾರ್ಡ್ ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಕಾರ್ಡ್ ಇಲ್ಲ ಅಂತಂದ್ರೆ ಎಂಟ್ರಿನೇ ಇರಲ್ಲ. ಇನ್ನು 4 ಒಳಗಡೆ ಆರಾಮಾಗಿ ರೀಚ್ ಆಗಿರ್ತೀವಿ. ರೀಚ್ ಆದ್ಮೇಲೆ ದರ್ಶನ ಎಲ್ಲ ಮುಗಿಸ್ಕೋಬೇಕಾಗತ್ತೆ. ಇನ್ನು ಸ್ಪೆಷಲ್ ಆರತಿ ಎಲ್ಲ ಮಾಡಿಸ್ತೀನಿ ಅಂತ ಅಂದ್ರೆ ಅದನ್ನು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಳ್ಬಹುದು, ಅದರದ್ದು ಡೀಟೇಲ್ಸ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೇ ಇರುತ್ತೆ, ಚೆಕ್ ಮಾಡೋದನ್ನ ಮರಿಬೇಡಿ. ಇನ್ನು ದೇವಸ್ಥಾನ ರೀಚ್ ಆಗಕ್ಕೆ ಹೆಲಿಕಾಪ್ಟರ್ ಅಲ್ಲದೆ ಬ್ಯಾಟ್ರಿ ಕಾರ್ ಅವೈಲಬಲ್ ಇದೆ, ರೋಪ್ ವೇ ಅವೈಲಬಲ್ ಇದೆ. ಇದೆರಡನ್ನೂ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೋಬೇಕಾಗತ್ತೆ. ಅದರದ್ದು ಲಿಂಕ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ, ಅದರಲ್ಲೇ ನೀವು ಹೋಗಿ ಬುಕ್ ಮಾಡ್ಕೋಬೇಕಾಗತ್ತೆ. ಇನ್ನು ಏಜ್ ಆಗಿರೋರು ಇದ್ದಾರೆ ಅಂತ ಅಂದ್ರೆ, ಪಲ್ಲಕ್ಕಿ ಸರ್ವಿಸ್ ಅವೈಲಬಲ್ ಇದೆ, ಕುದುರೆ ಸರ್ವಿಸ್ ಅವೈಲಬಲ್ ಇದೆ. ಇದರದ್ದು ಕಾಸ್ಟ್ ಚೇಂಜ್ ಆಗ್ತಾ ಇರುತ್ತೆ.
ಇನ್ನು ಹೆಲಿಕಾಪ್ಟರ್ದು ಕಾಸ್ಟ್ ಬಂದು ಒಬ್ಬರಿಗೆ 2,100 ರೂಪಾಯಿ ಒನ್ ವೇ, ಅದೇ ಎರಡು ವೇ ಆದರೆ 4,200 ರೂಪಾಯಿ ಒಬ್ಬರಿಗೆ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಹೆಲಿಕಾಪ್ಟರಲ್ಲೇ ರಿಟರ್ನು ಬರಬೇಕಾಗತ್ತೆ. ಹೆಲಿಪ್ಯಾಡ್ಗೆ ರೀಚ್ ಆದಮೇಲೆ ಹೆಲಿಪ್ಯಾಡಲ್ಲಿ ನಿಮ್ಮ RFID ಕಾರ್ಡ್ನ ಇಸ್ಕೋತಾರೆ, ಅದನ್ನು ಕೊಟ್ಟು ನೀವು ರೂಮ್ ಕಡೆಗೆ ಬರಬೇಕಾಗತ್ತೆ. ಅವತ್ತು ರಾತ್ರಿ ಅಂದರೆ 11ನೇ ತಾರೀಕು ರಾತ್ರಿ ರೂಮಲ್ಲೇ ಉಳ್ಕೊಂಡು ನೆಕ್ಸ್ಟ್ ಡೇ 12ನೇ ತಾರೀಕು ಕಾಟ್ರಾಯಿಂದ ಡೆಲ್ಲಿಗೆ ವಾಪಸ್ಸು ಬರಬೇಕಾಗತ್ತೆ. 12ನೇ ತಾರೀಕು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೂಮ್ ಚೆಕ್ಔಟ್ ಮಾಡಿ ಕಾಟ್ರಾ ರೈಲ್ವೆ ಸ್ಟೇಷನ್ಗೆ ಬರಬೇಕಾಗತ್ತೆ. ಕಾಟ್ರಾಯಿಂದ ಡೆಲ್ಲಿಗೆ ಅವೈಲಬಲ್ ಟ್ರೈನ್ಸ್ ಇರೋದು ಸಾಕಷ್ಟು ಟ್ರೈನ್ಗಳಿದೆ. ನಾನಿಲ್ಲಿ ಚೂಸ್ ಮಾಡ್ಕೊಂಡಿರೋದು ವಂದೇ ಭಾರತ್ ಎಕ್ಸ್ಪ್ರೆಸ್. ಇದು ಬೆಳಗ್ಗೆ 6 ಗಂಟೆಗೆ ಕಾಟ್ರಾ ರೈಲ್ವೆ ಸ್ಟೇಷನ್ನ ಹೊರಟು ಮಧ್ಯಾಹ್ನ 2 ಗಂಟೆಗೆ ಡೆಲ್ಲಿ ರೈಲ್ವೆ ಸ್ಟೇಷನ್ನ ರೀಚ್ ಆಗುತ್ತೆ. ಸುಮಾರು 8 ಅವರ್ ತಗೊಳತ್ತೆ ರೀಚ್ ಆಗಕ್ಕೆ. ಇದರ ಟಿಕೆಟ್ ಪ್ರೈಸ್ ಬಂದು 1,665 ರೂಪಾಯಿ. ಮಧ್ಯಾಹ್ನ 2 ಗಂಟೆಗೆ ಡೆಲ್ಲಿನ ರೀಚ್ ಆದ್ಮೇಲೆ ನೆಕ್ಸ್ಟ್ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಬರಬೇಕಾಗತ್ತೆ. ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಅವೈಲಬಲ್ ಟ್ರೈನ್ ಇರೋದು 4 ಟ್ರೈನ್ ಅವೈಲಬಲ್ ಇದೆ. ನಾನಿಲ್ಲಿ ಚೂಸ್ ಮಾಡ್ಕೊಂಡಿರೋದು ಕರ್ನಾಟಕ ಎಕ್ಸ್ಪ್ರೆಸ್. ಇದು ರಾತ್ರಿ 8:00 ಡೆಲ್ಲಿಯಿಂದ ಹೊರಟು 14ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬ್ಯಾಂಗ್ಳೂರ್ನ ರೀಚ್ ಆಗತ್ತೆ. ಸುಮಾರು 40 ಅವರ್ ತಗೊಳತ್ತೆ ರೀಚ್ ಆಗಕ್ಕೆ. ಇದರ ಟಿಕೆಟ್ ಪ್ರೈಸ್ ಬಂದು 2,240 ರೂಪಾಯಿ. ಇನ್ನು ಮಧ್ಯಾಹ್ನ 2 ಗಂಟೆಯಿಂದ 8:30 ತನಕ ಏನ್ ಮಾಡೋಣ ಅಂತ ಅಂದ್ರೆ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸಿಟಿನ ನೋಡ್ಕೊಂಡು ಬರೋದು, ಇಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲೇ ಚಿಲ್ ಮಾಡ್ತೀನಿ ಅಂದ್ರೆ ಆರಾಮಾಗಿ ಚಿಲ್ ಮಾಡಬಹುದು. 14ನೇ ತಾರೀಕು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಬ್ಯಾಂಗ್ಳೂರ್ನ ರೀಚ್ ಆಗ್ತೀವಿ. ಸೊ ಇದೇ ತರ ನೀವು ಕೂಡ ಪ್ಲಾನ್ ಮಾಡ್ಕೊಳ್ಳೋದು, ಆದ್ರೆ ಇದೇ ಡೇಟ್ಸ್ ಅಲ್ಲಿ ಪ್ಲಾನ್ ಮಾಡ್ಕೋಬೇಕು ಅಂತ ಏನು ಇಲ್ಲ. ಈ ತರ ಪ್ಲಾನ್ ಮಾಡಿಕೊಂಡು ನೀವು ಹೋಗಿದ್ದು ಆರಾಮಾಗಿ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೆ ಬರಬಹುದು. ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಇಲ್ಲಿಗೆ ಹೋಗ್ಬೇಕು ಅಂತಿರೋರಿಗೆ ಹೆಲ್ಪ್ ಆಗುತ್ತೆ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಕೇಳಿ. ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನನ್ನ ಚಾನೆಲ್ನ ನೋಡ್ತೀರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ.